ಆಯುರ್ವೇದ ಅನ್ನೋ ಅದ್ಭುತ ವೈದ್ಯ ಪದ್ಧತಿ ನಂಬಿಕೆ ಅನ್ನೋ ಅಡಿಪಾಯದ ಮೇಲೆ ಭದ್ರವಾಗಿ ನಿಂತಿದೆ. ಆದರೆ ಈ ಭದ್ರ ಅಡಿಪಾಯಕ್ಕೆ ಧಕ್ಕೆ ತರ್ತಿದ್ದಾರೆ ಕೆಲ ಖದೀಮರು. ಜನರಿಗೆ ಮೋಸ ಮಾಡ್ತಿದ್ದಾರೆ, ವಿಷ ಔಷಧಿ ಕೊಟ್ಟು ಅವರ ಆರೋಗ್ಯದ ಜೊತೆ ಚಲ್ಲಾಟನೂ ಆಡ್ತಿದ್ದಾರೆ. ಇಂಥ ಕೆಲ ಖದೀಮರು ನಮ್ಮ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ಅವರ ಜಾತಕ ಬಿಡಿಸ್ತೀನಿ, ಬನ್ನಿ. ಆಯುರ್ವೇದ ಅಂತಾರೆ, ಪೇನ್ ಕಿಲ್ಲರ್ ಸ್ಟಿರಾಯ್ಡ್ ಹಾಕ್ತಾರೆ. ಎಸ್, ಇದು ಕೆಲ ನಕಲಿ ಆಯುರ್ವೇದ ಪಂಡಿತರು ಕೊಟ್ಟ ಔಷಧದೊಳಗಿದ್ದ ಅಪಾಯಕಾರಿ ಅಂಶಗಳು. ಅಸ್ತಮಕ್ಕೆ ಅಂತ ಕೊಟ್ಟ ಮದ್ದಲ್ಲಿತ್ತು ಅಪಾಯಕಾರಿ ಮಟ್ಟದಲ್ಲಿ ಸ್ಟಿರಾಯ್ಡ್. ಯೋಗ್ಯತೆ ಇಲ್ಲದ ಆಯುರ್ವೇದವನ್ನ ಹಣಕ್ಕಾಗಿ ದುರುಪಯೋಗ ಮಾಡುತ್ತಿರೋ ಕೆಲ ವೈದ್ಯರು ಕೊಟ್ಟ ಔಷಧದಲ್ಲಿ ಇಂಥ ಅನೇಕ ಅಂಶಗಳು ಕಂಡು ಬಂದಿರೋದನ್ನ ಪತ್ತೆ ಹಚ್ಚಿದ್ದಾರೆ ರಾಮಯ್ಯ ಅಡ್ವಾನ್ಸ್ ಲ್ಯಾಬ್ನ ಮುಖ್ಯಸ್ಥ ಜುಬಿನ್ ಜೋಸೆಫ್. ಇಷ್ಟೊಂದು ಪೌಡ್ರಿ 6,000 ತಗೊಳ್ತಾ ಇದ್ದಾರೆ ಅವರು. ಅದರಲ್ಲಿ ಏನು ಗೊತ್ತಾ, ಈಸ್ ಗಿವಿಂಗ್ ಇಟ್ ಫಾರ್ ಆರ್ಥರೈಟಿಸ್ ಅಂತ, ಪೇನ್ ರಿಲೀವಿಂಗೆ. ಪೇನ್ ರಿಲೀವ್ ಆಗ್ತಾ ಇದೆ. ಅವ್ರ ಪೇಷಂಟ್ ಏನು ಹೇಳ್ತಾ ಇದ್ದಾರೆ, ನಾನು ತೊಗೊಂಡಿದ್ದ ತಕ್ಷಣ ಪೇನ್ ರಿಲೀವ್, ಪೇನ್ ಆಗೇ ಆಗುತ್ತೆ. ಈಸ್ ಓವರ್ ಡೋಸ್ ವಿತ್ ಸ್ಟೆರಾಯ್ಡ್. ದಟ್ ಟು ನಾರ್ಮಲಿ ನಾವು ಪೇನ್ ಅಂದರೆ ಏನು 500 mg ಬ್ರೂಫೆನ್ ತೊಗೊಳ್ತೀವಲ್ಲ, ಇಟ್ ಇಸ್ ಕಂಟೈನ್ಸ್ 1.5 grams ಆಫ್ ಬ್ರೂಫೆನ್. ದಟ್ ಮೀನ್ಸ್ ಇಟ್ ಈಸ್ 1.5 times ದಿ ಪ್ರಿಸ್ಕ್ರೈಬ್ ಲಿಮಿಟ್. ನಾವು ಇನ್ನೂ 1 PPM 2 PPM ಲಿಮಿಟಲ್ಲಿ ಜಾಸ್ತಿ ಆಗಿದ್ದಕ್ಕಿಂತ ಇಷ್ಟೊಂದು ಬಡ್ಕೊಳ್ತಾರೆ. ಇಮ್ಯಾಜಿನ್ ಇಟ್ ಈಸ್ ಇನ್ಸ್ಟೆಡ್ ಆಫ್ 500 ದೇ ಟೇಕಿಂಗ್, ಅವ್ರಿಗೆ ಎರಡು ಆಗ್ತಾರೆ. ಆ್ಯಂಡ್ ದೇ ಸೇಯಿಂಗ್ ಇಮಿಡಿಯೇಟ್ ಮ್ಯಾಜಿಕ್ ರಿಲೀಫ್ ಥರ 15 ನಿಮಿಷದಲ್ಲಿ ಪೇನಲ್ಲಿ ಔಟ್ ಹೋಗ್ತದೆ ಅಂತಾರೆ. ಓಕೆ ಹೋಗುತ್ತಮ್ಮ, ನಿನಗೆ ಇಟ್ ಡೆಫಿನೆಟ್ಲಿ ವೆನ್ ಯು ಆರ್ ಹ್ಯಾವಿಂಗ್ 1.5 times ದ ಡೋಸ್ ಆಫ್ ಪೇನ್ ಕಿಲ್ಲರ್, ಯುವರ್ ಬಾಡಿ ಇಟ್ ಸೆಲ್ಫ್ ವಿಲ್ ಬಿಕಮ್ ನಮ್. ಯಾರಾದರೂ ಈವನ್ ಇಫ್ ದೇ ಪಿಯರ್ಸ್ ಅ ನೈಫ್ ಇನ್ ಟು ಯು ವಿಲ್ ನಾಟ್ ನೋ. ರೋಗದ ಮೇಲೆ ಬೇಗ ಪರಿಣಾಮ ಬೀರಬೇಕು, ಹೆಚ್ಚು ಹೆಚ್ಚು ಜನ ತಮ್ಮ ಬಳಿ ಬರಬೇಕು, ತಾವು ಕಾಸು ಸಂಪಾದಿಸಬೇಕು ಅನ್ನೋ ಕಾರಣಕ್ಕಾಗಿ ಕೆಲ ನಕಲಿ ಪಂಡಿತರು ಆಯುರ್ವೇದ ಹೆಸರಲ್ಲಿ ಇಂಥ ನಕಲಿ ಮದ್ದು ಕೊಟ್ಟು ರೋಗಿಗಳ ಪ್ರಾಣಕ್ಕೆ ಕುತ್ತು ತರ್ತಿದ್ದಾರೆ. ಎಲ್ಲಿ ಲೇಬಲಿಂಗ್ ಕರೆಕ್ಟ್ ಆಗಿಲ್ವೋ ಇಟ್ ಕುಡ್ ಬಿ ಹಾರ್ಮ್ಫುಲ್ ಟು ಹೆಲ್ತ್. ಇವಾಗ ಡೂ ನೋ ಹಾರ್ಮ್ ಅನ್ನೋದು ಫಸ್ಟ್ ಮೆಡಿಸಿನಲ್ಲಿ ಹೇಳ್ತಾರೆ, ಅದು ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಕೆಟ್ಟದಾಗಬಾರ್ದು ಅಂತ. ತುಂಬ ಜನರಿಗೆ ಈ ಥರದ್ದು ಸಡನ್ ವೆಯ್ಟ್ ಲಾಸ್ ಪಿಲ್ಸೋ ಏನೋ ಸಪ್ಲಿಮೆಂಟ್ಗಳು ತಗೊಳ್ಳೋದ್ರಿಂದ ಆಮೇಲೆ ಅದರ ಲಾಂಗ್ ಟರ್ಮ್ ಎಫೆಕ್ಟು ಕಿಡ್ನಿ ಮತ್ತು ಲಿವರ್ ಮೇಲೆ ಬಂದಿದೆ, ಮೇಜರ್ ಆರ್ಗನ್ಸ್ ಮೇಲೆ. ಇದು ಬೇಕಾ ನಮಗೆ ಅನ್ನೋದು ಪ್ರಶ್ನೆ. ಈ ರೀತಿ ಆಯುರ್ವೇದ ಔಷಧದೊಳಗೆ ಪೇನ್ ಕಿಲ್ಲರ್ ಸ್ಟಿರಾಯ್ಡ್ನಂಥ ಅಂಶಗಳನ್ನು ಸೇರಿಸೋದು ಕಾನೂನುಬಾಹಿರ. ಇಂಥವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಆಯುರ್ವೇದ ವೈದ್ಯರ ಒತ್ತಾಯ. ಹೇಳಿದ್ರೆ ಆಯುರ್ವೇದದಲ್ಲಿ ಇನ್ಸ್ಟೆಂಟ್ ಪೇನ್ ಕಿಲ್ಲರ್ ಇಲ್ಲ. ನಿಮ್ಮ ಆಧುನಿಕ ವೈದ್ಯ ಪದ್ಧತಿಗೆ ಅನುಗುಣವಾಗಿ ಅರ್ಧ ಗಂಟೆಲೋ 10 ನಿಮಿಷದಲ್ಲೋ 45 ನಿಮಿಷ ಆಗದೆ ಇರ್ಬೋದು. ಎವ್ರಿ ಸಿಸ್ಟಮ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್. ವೈದ್ಯಕೀಯವಾಗಿ ಮೊರಲ್ಸು ಎಥಿಕ್ಸ್ನ ನಾವೆಲ್ಲರೂ ಇಟ್ಕೊಳ್ಳಬೇಕಾಗತ್ತೆ. ಅದನ್ನು ಖಂಡಿತವಾಗ್ಲೂ ಆ್ಯಡ್ ಮಾಡ್ತಕ್ಕಂಥದ್ದು ತಪ್ಪು. ಶ್ರೀಸಾಮಾನ್ಯನಿಗೂ ಇವತ್ತು ಅವೇರ್ನೆಸ್ ಜಾಸ್ತಿ ಆಗಿದೆ, ಅವನು ಕೂಡ ಕೇಳ್ತಕ್ಕಂಥ ಹಕ್ಕು ಆತನಿಗಿದೆ. ಅಪಾಯಕಾರಿ ಮಟ್ಟದಲ್ಲಿದೆ ಹೆವಿ ಮೆಟಲ್. ಇನ್ನು ಕೆಲ ಆಯುರ್ವೇದ ಔಷಧಗಳಲ್ಲಿ ಸೀಸ ಪಾದರಸದ ಪ್ರಮಾಣ ಅಪಾಯ ಮಟ್ಟದಲ್ಲಿರುವುದು ಪತ್ತೆಯಾಗಿದೆ. ಎನಿ ಆಯುರ್ವೇದಿಕ್ ಪ್ರಾಡಕ್ಟ್ ಇನ್ಕ್ಲೂಡಿಂಗ್ ಭಸ್ಮ, ಇಫ್ ಯು ಹ್ಯಾವ್ ಟು ಎಕ್ಸ್ಪೋರ್ಟ್ ಇಟ್, ಇಟ್ ಶುಡ್ ಬಿ ಲೆಸ್ ದೆನ್ 2 PPM ಆಫ್ ಹೆವಿ ಮೆಟಲ್ ಅಂತ ಲಿಮಿಟ್ ಇದೆ. ಯಾವುದಕ್ಕೆ? ಎಕ್ಸ್ಪೋರ್ಟ್ ಪ್ರಾಡಕ್ಟ್ಸ್. ಇನ್ ದ ಸೇಮ್ ಟೈಮ್ ಫಾರ್ ಇಂಡಿಯಾನಲ್ಲಿ ನೀವು ಇದನ್ನೇ ಸೇಲ್ ಮಾಡಬೇಕಂದ್ರೆ ಇನ್ನೂ 500 PPM ಇದ್ರೂ ಕೂಡ ಇಟ್ ಇಸ್ ಸೇಫ್ ಅಂತ ಹೇಳ್ತಾರೆ. ಯಾಕಂದರೆ ದೇರ್ ಇಸ್ ನೋ ಪ್ರಿಸ್ಕ್ರೈಬ್ಡ್ ಕಂಪಲ್ಸರಿ ಸ್ಟ್ಯಾಟ್ಯೂಟರಿ ಲಿಮಿಟ್ ಫಾರ್ ಹೆವಿ ಮೆಟಲ್ ಫಾರ್ ಆಯುರ್ವೇದಿಕ್ ಪ್ರಾಡಕ್ಟ್ ಸೋಲ್ಡ್ ಇನ್ ಇಂಡಿಯಾ. ಆದರೆ ಹೆವಿ ಮೆಟಲನ್ನು ಆಯುರ್ವೇದದಲ್ಲಿ ಬಳಸ್ತೀವಿ, ಆದರೆ ಭಸ್ಮ ರೂಪದಲ್ಲಿ ಅನ್ನೋದು ಇವರ ವಾದ. ಪರ್ಮಿಸಬಲ್ ಲಿಮಿಟ್ಸಲ್ಲಿ ಆಕ್ಸೈಡ್ ಫಾರ್ಮಲ್ಲಿ ಮೆಟಲ್ಸ್ನ ಯೂಸ್ ಮಾಡ್ತಕ್ಕಂಥದ್ದು ಪರ್ಮಿಟ್ಸ್ ಇದೆ. ಅಂದರೆ ಸ್ವರ್ಣ ಭಸ್ಮ ಆಗಿರ್ಬೋದು, ರಜತ ಭಸ್ಮ ಆಗಿರ್ಬೋದು, ತಾಮ್ರ ಭಸ್ಮ ಆಗಿರ್ಬೋದು, ಅನೇಕ ಕ್ರಾನಿಕ್ ಏಲಿಮೆಂಟ್ಸ್ಗೆ, ಅನೇಕ ಮಾರಣಾಂತಕ ರೋಗಗಳಿಗೆ ಇನ್ನೇನು ಸಾವು ಸಮೀಪಿಸ್ತಾ ಇದೆ ಒಂದು ವ್ಯಕ್ತಿಗೆ ಅಂದಾಗ ಅಂಥ ಸಮಯದಲ್ಲಿ ಕೆಲವೊಂದು ಈ ಥರ ಭಸ್ಮಗಳ ಪ್ರಯೋಗದಿಂದ ಆ ಮನುಷ್ಯನನ್ನು ಸಂಪೂರ್ಣ ಪುನಶ್ಚೇತನ ಆಗಿಸ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಕೆಲ ಆಯುರ್ವೇದ ಔಷಧಿಗಳಲ್ಲಿ ಈ ಅಪಾಯಕಾರಿ ಹೆವಿ ಮೆಟಲ್ಗಳನ್ನು ವೈಜ್ಞಾನಿಕವಾಗಿ ಸೇರಿಸಿರಲ್ಲ. ಇದು ಮನುಷ್ಯನ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಇವರ ವಾದ. ನೀವು ಮಾರ್ಕೆಟಲ್ಲಿರೋದು ಯಾವುದಾದ್ರೂ ನೀವು ಭಸ್ಮ ತಗೊಳ್ಳಿ, ಎನಿ ಪ್ರಾಡಕ್ಟ್, ವಿ ಹ್ಯಾವ್ ಅನಲೈಸ್ಡ್ ಆಲ್ಮೋಸ್ಟ್ 100 products ಆಫ್ ಡಿಫ್ರೆಂಟ್ ಸೋ ಕಾಲ್ಡ್ ಫೇಕ್ ಆಯುರ್ವೇದಿಕ್ ಭಸ್ಮ ಪ್ರಾಡಕ್ಟ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಅದು ತೊಗೊಂಡು ಅನಲೈಸ್ ಮಾಡಿದ್ರೆ 2 PPM ಬಿಟ್ಟು ಇದರಲ್ಲಿ 500 PPM 200 PPM ಕೆಲವೊಂದು 1000 PPM ಮೇಲೆ ಬರ್ತಾ ಇದೆ ಭಸ್ಮನಲ್ಲಿ. ಆ್ಯಂಡ್ ಇಟ್ ಈಸ್ ಡಿಸಾಲ್ವಿಂಗ್ ಇನ್ ಈವನ್ ಡೈಲ್ಯೂಟ್ ಆಸಿಡ್ ಡಿಸಾಲ್ವ್ ಆಗ್ತಾ ಇದೆ, ವೆರ್ ಆಸ್ ಒರಿಜಿನಲ್ ಭಸ್ಮ ಇಸ್ ನಾಟ್ ಡಿಸಾಲ್ವ್ ಇನ್ ಅಕ್ವರಿಜಿಯಾ. ಸೊ ದೇರ್ಫೋರ್ ಇಸ್ ದಿಸ್ ಎಫೆಕ್ಟಿಂಗ್ ದ ಸಿಸ್ಟಮ್ ಆರ್ ನಾಟ್? ವಾಟ್ ಸ್ಟಡಿ ಹಸ್ ಬಿನ್ ಡನ್? ಹೌ ಕಮ್ ದೀಸ್ ಪ್ರಾಡಕ್ಟ್ಸ್ ಆರ್ ನಾಟ್ ಬ್ಯಾನ್ಡ್ ಫಾರ್ ಎಕ್ಸ್ಪೋರ್ಟ್ ಬಟ್ ಓಕೆ ಫಾರ್ ಸೇಲ್ ಇನ್ ಇಂಡಿಯಾ? ಎಷ್ಟು ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆ? ದಿಸ್ ಇಸ್ ದಿ ಸ್ಯಾಡ್ ಪಾರ್ಟ್ ಆಫ್ ದಿ ಆಯುರ್ವೇದ ಸ್ಟೋರಿ. ಈ ರೀತಿ ಕೆಲ ಸ್ವಾರ್ಥಿಗಳು ನಮ್ಮ ನೆಲದ ಶ್ರೇಷ್ಠ ವೈದ್ಯ ಪದ್ಧತಿಗೆ ಕೆಟ್ಟ ಹೆಸರು ತರ್ತಿದ್ದಾರೆ. ಇಂಥ ನಕಲಿ ವೈದ್ಯರು ಹಾಗೂ ಅವರ ಔಷಧದ ಬಗ್ಗೆ ಎಚ್ಚರದಿಂದಿರಿ. ಸ್ನೇಹಿತರೆ,
ಆಯುರ್ವೇದ ಹೆಸರಲ್ಲಿ ಜನರನ್ನ ವಂಚಿಸ್ತಿರುವಂತಹ ಇಂಥ ವಂಚನಾ ಜಾಲದ ಬಗ್ಗೆ ನೀವು ಸದಾ ಎಚ್ಚರದಿಂದಿರಿ. ನಮ್ಮ ನೆಲದ ಆಯುರ್ವೇದ ಪದ್ಧತಿಗೆ ಕೆಟ್ಟ ಹೆಸರು ತರ್ತಿರುವಂಥ ಇಂಥ ಕಳ್ಳ ಪಂಡಿತರಿಗೆ ತಕ್ಕ ಪಾಠ ಆಗಲೇಬೇಕು. ಆ ಮೂಲಕ ಆಯುರ್ವೇದದ ಮೇಲೆ ಜನರಿಗಿರುವ ನಂಬಿಕೆಯನ್ನು ಉಳಿಸ್ಕೊಳ್ಳಬೇಕಾಗಿದೆ. ಈ ಕೆಲಸವನ್ನು ಸರ್ಕಾರ ಹಾಗೂ ಆಯುಷ್ ಮಾಡಲೇಬೇಕು. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 36 ಕ್ರೆಸೆಂಟ್ ರಸ್ತೆ ಶಿವಾನಂದ ಸರ್ಕಲ್ ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.